ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸ್ನಾನಿಕನಾದ ಯೋಹಾನನ ಉಪದೇಶ ರೀಪ್ರಿಂಟ್ ಪುಟದ ಸಂಖ್ಯೆ ಎರಡು ಸಾವಿರದ ಐನೂರ ಅರವತ್ತೆರಡು ಪುಟದ ಸಂಖ್ಯೆ ಐವತ್ತೊಂಬತ್ತು ಅರವತ್ತು ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದು ಅವರಲ್ಲಿ ಪಾಪಗಳು ಪರಿಹಾರ ಉಂಟು ಮಾಡುವ ಕಾರ್ಯ ಮಾಡುತ್ತದೆಂದು ಊಹೆ ಮಾಡುವಂಥ ಅತಿ ಸಾಮಾನ್ಯವಾಗಿ ಮಾಡುವ ತಪ್ಪಿಗೆ ನಾವು ಒಳಗಾಗಬಾರದು ಈ ವಾಕ್ಯಗಳಿಗೆ ಹೀಗೆ ವಿವರಣೆ ಮಾಡಿದ್ದಲ್ಲಿ ರಕ್ತ ಇಲ್ಲದೆ ಪಾಪ ಪರಿಹಾರವಿಲ್ಲವೆಂಬ ಸತ್ಯವೇದದಲ್ಲಿನ ಸಾಕ್ಷ್ಯಾಧಾರ ವಚನಗಳಿಗೆ ನೇರವಾಗಿ ಭಿನ್ನಾಭಿಪ್ರಾಯ ಕೇಳಿದಂತಾಗುತ್ತದೆ ಆದುದರಿಂದ ಸಾಧಾರಣವಾಗಿ ಈ ರೀತಿಯಲ್ಲಿ ಮಾಡುವ ವಿಷಯದ ನಿರೂಪಣೆಯು ಸ್ಪಷ್ಟವಾಗಿ ತಪ್ಪಿನಿಂದ ಕೂಡಿರುತ್ತದೆ ಇದಕ್ಕೆ ಬದಲಾಗಿ ಪಾಪ ಪರಿಹಾರಕ್ಕಾಗಿ ಮಾನಸಾಂತರ ಪಡಲು ಅಥವಾ ಸಿದ್ಧವಾಗಲು ಸೂಚಿಸುವ ದೀಕ್ಷ್ಣ ದೀಕ್ಷಾ ಸ್ನಾನದ ವಿಷಯವಾಗಿ ಯೋಹಾನನು ಉಪದೇಶ ಮಾಡಿದನೆಂಬ ಅರ್ಥವನ್ನು ಈ ವಚನವು ಕೊಡುತ್ತದೆಂದು ನಾವು ತಿಳಿಯಬೇಕು ಪಾಪಗಳು ಅಳಿಸಲ್ಪಡುವ ಸಮಯವು ಆಗ ಇನ್ನೂ ಬಂದಿರಲಿಲ್ಲ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡಲ್ಲಿ ಪಾಪಗಳು ಪರಿಹಾರವಾದವೆಂದು ಪ್ರಕಟಿಸುವ ಅಧಿಕಾರ ಯೋಹಾನನಿಗೆ ಇತ್ತೆಂಬುವುದಾಗಲಿ ಇಲ್ಲವೇ ಆತನು ಅದನ್ನು ಪಡಕೊಂಡವನೆಂಬುದಕ್ಕಾಗಲಿ ಸಾಧ್ಯವಿರಲಿಲ್ಲ ಹಾಗೆ ಆತನು ನಿಜವಾಗಿಯೂ ಸಾರಿ ಹೇಳುವುದಕ್ಕೆ ಸಾಧ್ಯವಾಗಿದ್ದಲ್ಲಿ ನಮ್ಮ ಕರ್ತನಾದ ಯೇಸುವು ಬಂದು ಇಸ್ರಾಯೇಲರನ್ನು ಹಾಗೂ ಭೂಲೋಕದ ಎಲ್ಲ ಕುಲಗಳನ್ನು ಬಿಡಿಸಿಕೊಳ್ಳಲು ತನ್ನನ್ನು ತಾನು ಈಡುಕೊಡುವ ಅಗತ್ಯವಿಲ್ಲವೆಂಬುವುದಕ್ಕೆ ಅದು ಪ್ರಮಾಣ ಮಾಡಿ ತೋರಿಸಿದಂತಾಗುತ್ತಿತ್ತು ದೇವರ ಕಡೆಗೆ ತಿರುಗಿಕೊಂಡು ನೀರಿನಲ್ಲಿ ಸ್ನಾನ ಮಾಡಿಸಿಕೊಳ್ಳುವುದು ಪಾಪ ಪರಿಹಾರವನ್ನು ತಂದುಕೊಡುವುದಾಗಿದ್ದರೆ ದೇವರು ಇಸ್ರಾಯಲ್ಲರಿಗೆ ಬಹುಕಾಲ ಹಿಂದೆ ರಕ್ಷಕ ಶ್ರೇಷ್ಠನಾದ ಒಬ್ಬನ ವಿಷಯವಾಗಿ ಮಾಡಿದ್ದ ವಾಗ್ದಾನವು ಪೂರ್ಣವಾಗಿ ಅನವಶ್ಯಕವಾಗಿರುತ್ತಿತ್ತು ಆದರೆ ಯೋಹಾನನ ಸೇವಾ ಕಾರ್ಯ ಮತ್ತು ಉಪದೇಶವು ಕೇವಲ ಒಂದು ಪ್ರಾಥಮಿಕವಾದದ್ದಾಗಿ ಅದು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಪರಿಹಾರವನ್ನು ಹೊಂದಿ ದೇವರೊಂದಿಗೆ ಸಂಧಾನವಾಗ ಬಯಸಿ ಈ ಕಾರ್ಯವನ್ನು ನೆರವೇರಿಸುವ ಒಬ್ಬ ರಕ್ಷಕನನ್ನು ಎದುರು ನೋಡುವ ಜನರನ್ನು ಸಿದ್ಧ ಮಾಡುವುದಕ್ಕಾಗಿ ಎಂದು ನಾವು ತಿಳಿದಲ್ಲಿ ಎಲ್ಲ ಅಂಶವು ಸರಿಯಾದ ಹೊಂದಾಣಿಕೆಯಲ್ಲಿರುತ್ತದೆ ಪಾಪಗಳ ಪರಿಹಾರವು ಯೋಹಾನನ ದಿನಗಳ ನಂತರ ನಡೆಯುವ ಕಾರ್ಯ ಅದು ಕ್ರಿಸ್ತನಿಂದ ನೆರವೇರುವುದೆಂಬ ಅಂಶವು ಯಶ್ ಯಶಾಯನ ಪ್ರವಾದನ ಗ್ರಂಥದಲ್ಲಿ ಉಲ್ಲೇಖಿಸಲಾದ ಈ ಪಠ್ಯವಾಕ್ಯದ ನಂತರದಲ್ಲಿ ಬರೆದಿರುವ ವಾಕ್ಯವು ಆ ಸನ್ನಿವೇಶವನ್ನು ಪೂರ್ಣವಾಗಿ ವಿವರಿಸುತ್ತದೆ ಅದು ಇನ್ನೂ ನೆರವೇರಿರುವುದಿಲ್ಲ ಆದರೆ ಅದು ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ಪೂರ್ಣ ಕಾಲವನ್ನು ಒಳಗೊಂಡಿರುತ್ತದೆ ಅದು ಅಲ್ಲಿ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯ ಪ್ರಕಾರ ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಕೃಪೆಯನ್ನು ಅಂಗೀಕರಿಸುವ ಹಲವಾರು ಜನರ ಪಾಪಗಳನ್ನು ಪರಿಹರಿಸಿ ಆ ಪಾಪಗಳನ್ನು ಅಳಿಸಿ ಹಾಕಿ ಅವರನ್ನು ಪೂರ್ಣವಾಗಿ ದೇವರೊಂದಿಗೆ ಹೊಂದಾಣಿಕೆ ತರುವ ಕಾಲವಾಗಿರುವುದು ಅಪೋಸ್ತಲರ ಕೃತ್ಯಗಳು ಮೂರು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಹೋಲಿಸಿ ನೋಡಿ ಆ ಕಾಲದಲ್ಲಿ ಹಾಗೂ ಅಲ್ಲಿನ ಅನುಕೂಲಕರ ಸನ್ನಿವೇಶದಲ್ಲಿಯೇ ಆದರೆ ಅದಕ್ಕೆ ಮೊದಲೇ ಅಲ್ಲದೆ ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಯಹೋವನ ರಕ್ಷಣಾ ಕಾರ್ಯವನ್ನು ಕಾಣುವರು ಎಂಬ ವಾಕ್ಯವು ನೆರವೇರ ನೆರವೇರಲ್ಪಡುವುದು ಯೋಹಾನನು ದೂತನಾಗಿ ಮಾಡುವ ಕಾರ್ಯವು ಕೇವಲ ಇಸ್ರಾಯೇಲರಿಗೆ ಮಾತ್ರ ಮೀಸಲಾಗಿತ್ತು ಅದರಲ್ಲಿ ಅನ್ಯ ಜನರಿಗೆ ಯಾವ ಪಾಲು ಇರಲಿಲ್ಲ ಆತನು ಇಸ್ರಾಯೇಲರಿಗೆ ಎಲಿಯನಾಗಿ ಅಥವಾ ನರನಾಗಿ ಬಂದ ಮೆಸಿಯನ ಮುಂದೂತನಾಗಿ ಆ ಜನಾಂಗವನ್ನು ಅದರ ಸುಗ್ಗಿಯ ಕಾಲದಲ್ಲಿ ಏಸುವನ್ನು ರಾಜನೆಂದು ಅಂಗೀಕರಿಸುವ ಮೂಲಕ ಔಪಚಾರಕವಾಗಿ ನೀಡಲ್ಪಟ್ಟ ದೇವರ ರಾಜ್ಯವನ್ನು ಅಂಗೀಕರಿಸಲು ಪ್ರೇರೇಪಿಸುವುದಾಗಿತ್ತು ಆದರೆ ಯೋಹಾನನು ತನ್ನ ಜನಾಂಗಕ್ಕೆ ಮಾಡಿದ ಸೇವೆಯು ಫಲಕಾರಿಯಾಗಿರಲಿಲ್ಲ ಕೇವಲ ಕೆಲವೇ ಜನರು ಅದರಿಂದ ಪ್ರಯೋಜನ ಹೊಂದಿದರು ಯೋಹಾನನ ಸಾಕ್ಷಿಯನ್ನು ನಂಬಿದ ಕೆಲವರು ತಮ್ಮ ಪ್ರಾಮಾಣಿಕವೂ ಮಾನಸಾಂತರವೂ ಆದ ಒಳ್ಳೆಯ ಹೃದಯಕ್ಕೆ ಅದನ್ನು ತೆಗೆದುಕೊಂಡು ಏಸುವನ್ನು ಅಂಗೀಕರಿಸಿ ದೇವರು ಆತನ ಮೂಲಕವಾಗಿ ನೀಡಿದ ಪಾಪಗಳ ಪರಿಹಾರ ಕಾರ್ಯವನ್ನು ಮೆಚ್ಚಿ ಅದನ್ನು ಅಂಗೀಕರಿಸಲು ಸಿದ್ಧರಾದರು ಆ ಜನಾಂಗದವರಲ್ಲಿ ಮಿಕ್ಕ ಉಳಿದವರು ಪಶ್ಚಾತ್ತಾಪವಿಲ್ಲದ ಹೃದಯವುಳ್ಳವರಾಗಿ ತಮ್ಮನ್ನು ಸರಿಯಾಗಿ ಶಿಕ್ಷಿಸಿಕೊಳ್ಳದೆ ಯೋಹಾನನ ಬೋಧನೆಯನ್ನು ತಿರಸ್ಕರಿಸಿ ಯೇಸುವನ್ನು ಆತನ ರಕ್ತದ ಮೂಲಕವಾಗಿ ದೊರಕುವ ಪಾಪ ಪರಿಹಾರವನ್ನು ಮೆಚ್ಚಿ ಅಂಗೀಕರಿಸಲು ಸಿದ್ಧರಾಗಲಿಲ್ಲ ಪರಿಣಾಮವಾಗಿ ಅವರು ಜನಾಂಗವಾಗಿ ದೇವರಿಂದ ತಿರಸ್ಕರಿಸಲ್ಪಟ್ಟು ಸಂಪೂರ್ಣವಾಗಿ ಉಚ್ಚಾರಿಸಲ್ಪಟ್ಟರು ಯೋಹಾನನು ಎಲಿಯನಾಗಿ ಏಸುವನ್ನು ಶಾರೀರಿಕ ಸಂಬಂಧವಾದ ಇಸ್ರಾಯೇಲರಿಗೆ ಪರಿಚಯಿಸಿ ಅವರು ಏಸುವನ್ನು ಅಂಗೀಕರಿಸಲು ಸಿದ್ಧರಾಗಿ ಆತನಿಂದ ಆಶೀರ್ವದಿಸಲ್ಪಟ್ಟ ಕೆಲವು ಜನರ ವರ್ಗವನ್ನು ಒಂದು ಗುಂಪಾಗಿ ಕೂಡಿಸಿರಲು ದೇವರ ಯೋಜನೆಯಲ್ಲಿ ನಮ್ಮ ಕರ್ತನಾದ ಏಸುವಿನ ರೀತಿಯಲ್ಲಿ ಕ್ರಿಸ್ತನ ಕ್ರಿಸ್ತನೆಂಬ ಒಂದು ಶ್ರೇಷ್ಠ ವರ್ಗವಿರುವಂತೆಯೇ ನಿಜ ರೂಪದಲ್ಲಿ ಯೋಹಾನನ ರೀತಿಯಲ್ಲಿಯೋ ಎಲಿಯನೆಂಬ ಒಂದು ಶ್ರೇಷ್ಠ ವರ್ಗವು ಇರುವುದನ್ನು ನಾವು ನೋಡುತ್ತೇವೆ ಕ್ರಿಸ್ತನೆಂಬ ಆ ಶ್ರೇಷ್ಠ ವರ್ಗವು ಆತ್ಮ ಸಂಬಂಧವಾಗಿದ್ದು ಆ ಕರ್ತನು ಈಗ ಆತ್ಮ ಸ್ವರೂಪನಾಗಿರುವನು ಅಂದರೆ ಪರಲೋಕದಿಂದ ಬರುವ ಕರ್ತನಾಗಿರುವನು ಹಾಗೂ ಮಹಿಮೆ ಹೊಂದಿದ ಆತ್ಮಸ್ವರೂಪನಾದ ಈ ಕರ್ತನೆ ಸಭೆಯಿಂದ ಸಭೆಯೆಂಬ ತನ್ನ ದೇಹಕ್ಕೆ ಶಿರಸಾಗಿರುವನು ಮತ್ತು ಒಂದೇ ದೇಹ ಹಲವು ಅಂಗಗಳಾಗಿರುವ ಇವರು ಮೊದಲೇ ಪುನರುತ್ಥಾನದಲ್ಲಿ ಮೊದಲನೆಯ ಮೊದಲನೇ ಪುನರುತ್ಥಾನದಲ್ಲಿ ಯೇಸುವಿನ ಸ್ವರೂಪಕ್ಕೆ ಬಂದು ಆತನ ಮಹಿಮೆಯಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಮತ್ತು ಆತನ ಅಧೀನದಲ್ಲಿದ್ದು ಶ್ರೇಷ್ಠ ಮೆಸಿಯನಲ್ಲಿ ದೇಹವಾಗಿ ಆತನಲ್ಲಿ ಒಳಗೊಂಡವರಾಗಿರುವರು ಇವರು ಶಿರಸಾಗಿರುವ ಏಸು ಕ್ರಿಸ್ತನು ಮತ್ತು ಆತನ ದೇಹವಾದ ಸಭೆ ಎಲ್ಲ ಅಧಿಕಾರವನ್ನು ತನಗೆ ಸ್ವಾಧೀನ ಮಾಡಿಕೊಂಡು ಆಳ್ವಿಕೆ ಮಾಡಿ ಭೂಮಿಯಲ್ಲಿ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಿ ದೇವರ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರುವ ಹಾಗೆ ಮಾಡುವರು ಮತ್ತಾಯ ಆರು ಹತ್ತು ಅಧಿಕಾರ ಪಡೆದು ಬರುವ ಈ ಮೇಲಾದ ಕ್ರಿಸ್ತನೇ ಶಿರಸ್ಸು ಮತ್ತು ದೇಹವನ್ನೊಳಗೊಂಡು ಆತ್ಮಿಕ ರೀತಿಯಲ್ಲಿ ಕ್ರಿಸ್ತನಾಗಿ ಮನುಷ್ಯರಿಗೆ ಎರಡನೆಯ ಬರೋಣದಲ್ಲಿ ರೂಪುಗೊಂಡವರಾಗಿ ನರಳುತ್ತಿರುವ ಈ ಜಗತ್ತನ್ನು ಬಿಡುಗಡೆ ಮಾಡಲು ದೇವಪುತ್ರರಾಗಿ ಮಹಿಮೆಯಲ್ಲಿ ಪ್ರತ್ಯಕ್ಷರಾಗುವರು ರೋಮಾಪುರದವರೆಗೆ ಬರೆದ ಪತ್ರಿಕೆ ಎಂಟು ಹದಿನೇಳರಿಂದ ಹತ್ತೊಂಬತ್ತು ಹೀಗೆ ತನ್ನ ದೇಹವಾಗಿರುವ ಸಭೆಯೊಡನೆ ಕೂಡಿದ ಶಿರಸಾದ ಕ್ರಿಸ್ತನ ಎರಡನೇ ಬರೋಣವು ನಮ್ಮ ಕರ್ತನ ಶರೀರ ಸಂಬಂಧದ ಮೊದಲನೆಯ ಬರೋಣಕ್ಕಿಂತಲೂ ಉನ್ನತ ಮಟ್ಟದಲ್ಲಿರುವುದಾಗಿ ಕಾಣಬರುವುದು ಹೀಗಿದ್ದರೂ ಪಾಪ ನಿವಾರಣೆಯ ಯಜ್ಞದ ಸಲುವಾಗಿ ಆತನ ಮೊದಲನೆಯ ಬರೋಣವು ಎಲ್ಲ ವಿಧದಲ್ಲಿಯೂ ಮುಖ್ಯವಾಗಿತ್ತು ಏಕೆಂದರೆ ಇಲ್ಲದಿದ್ದಲ್ಲಿ ರಾಜ್ಯಾಧಿಕಾರ ಮಹಿಮೆಗಳಿಂದ ಕೂಡಿದ ಶಿರಸಾದ ಕ್ರಿಸ್ತನ ಎರಡನೇ ಬರೋಣವು ಸಾಧ್ಯವಿಲ್ಲದಂತಾಗಿ ಆತನ ದೇಹದ ಅಂಗಗಳಾಗಿರುವ ಸಭೆಯು ಮಹಿಮೆ ಹೊಂದಿ ಆತನಿಗೆ ಸಹಕಾರಿಗಳಾಗುವುದು ಸಾಧ್ಯವಾಗುತ್ತಿರಲಿಲ್ಲ ಈ ಎರಡು ಘಟನೆಗಳನ್ನು ಹೀಗೆ ಗಮನಿಸಿದ ನಂತರ ನಮಗೆ ಯುಕ್ತವಾದ ಸಂಗತಿ ಎಂದರೆ ಶಾರೀರಿಕ ಸಂಬಂಧದಲ್ಲಿ ಹೆಸರಿಗಾಗಿ ಹೆಸರಿಗಾಗಿರುವ ಇಸ್ರಾಯಲರಿಗೆ ಕ್ರಿಸ್ತನ ಮೊದಲನೆಯ ಬರೋಣದಿಂದ ಉಂಟಾದ ಆಶೀರ್ವಾದಗಳನ್ನು ನೀಡಿದ ರೀತಿಯಲ್ಲೇ ಆತನ ಎರಡನೇ ಬರೋಣದಿಂದ ಉಂಟಾಗುವ ಆಶೀರ್ವಾದಗಳನ್ನು ಆತ್ಮೀಕ ಇಸ್ರಾಯೇಲರಿಗೆ ಕ್ರೈಸ್ತ ಸಮುದಾಯಕ್ಕೆ ಕೊಡಲಾಗುವುದೆಂಬುದನ್ನು ಗಮನಿಸುವುದು ಕ್ರಿಸ್ತನ ಮೊದಲನೇ ಬರೋಣಕ್ಕೆ ಸಿದ್ಧ ಮಾಡ ಸಲುವಾಗಿ ಮುಂದೂತನನ್ನು ಶಾರೀರಿಕ ಇಸ್ರಾಯೇಲರಿಗೆ ಸಾರುವುದಕ್ಕೆ ಯುಕ್ತವಾದ ರೀತಿಯಲ್ಲಿ ಕಳುಹಿಸಿದಂತೆಯೇ ಕ್ರಿಸ್ತನ ಎರಡನೆಯ ಬರೋಣವನ್ನು ಆತ್ಮೀಕ ರೀತಿಯ ಹೆಸರಿ ಹೆಸರಿನ ಇಸ್ರಾಯೇಲರಿಗೆ ಸಾರಿ ಹೇಳಿ ಅವರನ್ನು ಸಿದ್ಧ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ಅಧಿಕವಾದ ಸಾಮರ್ಥ್ಯವಿರುವ ಮೇಲಾದ ಮುಂದೂತನನ್ನು ಕಳುಹಿಸುವುದು ಯುಕ್ತವಾಗಿರುವುದು ನಾವು ಈಗಾಗಲೇ ತೋರಿಸಿಕೊಟ್ಟಿರುವಂತೆ ಆತ್ಮೀಯ ರೀತಿಯಲ್ಲಿರುವ ಕ್ರಿಸ್ತನನ್ನು ಪ್ರಕಟ ಮಾಡುವ ಈ ಮೇಲಾದ ಎಲೆಯನು ಹಲವು ಮಂದಿ ಸದಸ್ಯರನ್ನು ಒಳಗೊಂಡಿರುವನು ಮನುಷ್ಯನಾಗಿದ್ದ ಯೇಸುವು ತಾನೇ ಈ ಎಲಿಯನ ವರ್ಗಕ್ಕೆ ಶಿರಸು ಹಾಗೂ ಆತನ ನಿಜವಾದ ಹಿಂಬಾಲಕರು ಆತನೊಂದಿಗೆ ಮಹಿಮೆ ಹೊಂದಿ ಪ್ರಭಾವವುಳ್ಳ ಕ್ರಿಸ್ತನ ದೇಹದ ಅಂಗಗಳಾಗಿರು ಅಂಗಗಳಾಗಿರುವವರು ಹಿಂದೆ ನಮ್ಮ ಭೂಲೋಕದ ಜೀವಿತದಲ್ಲಿ ಕ್ರಿಸ್ತನೊಡನೆ ಎಲಿಯನ ವರ್ಗದ ಅಂಗಗಳು ಆಗಿದ್ದು ಮುಂದೆ ಅವರ ಕಾರ್ಯಭಾರವು ಮನುಷ್ಯರೆ ಮನುಷ್ಯರೆಲ್ಲರಿಗೆ ನೀತಿ ತತ್ವಗಳನ್ನು ಮತ್ತು ನಿಜವಾದ ಪವಿತ್ರತೆಯನ್ನು ತೋರಿಸಿಕೊಡುವವರಾಗಿ ತಮ್ಮ ನುಡಿಗಳಿಂದ ಅವರಲ್ಲಿ ಮಾನಸಾಂತರ ಉಂಟುಮಾಡಿ ಕ್ರಿಸ್ತನ ಎರಡನೇ ಬರೋಣಕ್ಕೆ ಅವರನ್ನು ಸಿದ್ಧ ಮಾಡುವುದಾಗಿದೆ ಅದು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯಾಗಿದ್ದು ಆತನ ರಾಜ್ಯವು ಸ್ಥಾಪಿತವಾಗಿ ಪಾಪಗಳೆಲ್ಲವೂ ನಿಜ ರೀತಿಯಲ್ಲಿ ಅಳಿಸಲ್ಪಟ್ಟು ಅಂಕುಡೊಂಕಾದ ಮಾರ್ಗವನ್ನು ನೆಟ್ಟಗೆ ಮಾಡಿ ಮನುಷ್ಯ ಸ್ವಭಾವವೆಂಬ ಹಳ್ಳ ಕೊಳ್ಳಗಳು ಮುಚ್ಚಲ್ಪಟ್ಟು ಸಮವಾಗಿ ಬೆಟ್ಟದಂತಿರುವ ಹೆಮ್ಮೆಯ ಗುಣವನ್ನು ದೀನತೆಗೆ ತಗ್ಗಿಸಲ್ಪಟ್ಟು ಮನುಷ್ಯರೆಲ್ಲರನ್ನೂ ದೇವರ ರಕ್ಷಣಾ ಕಾರ್ಯವನ್ನು ಕಾಣಲು ಸಿದ್ಧ ಮಾಡುವರೆಂಬ ಈ ಮಾತುಗಳಲ್ಲಿರುವ ಅದರ ಎಲ್ಲ ಅರ್ಥಗಳಲ್ಲಿಯೂ ಯತ್ನಿಸುವುದಾಗಿದೆ ಹೀಗಿದ್ದರೂ ಈ ಮೇಲಾದ ಎಲಿಯನ ಸಾಕ್ಷಿಯು ಸ್ನಾನಿಕನಾದ ಯೋಹಾನನು ಸ್ವಲ್ಪ ಮಟ್ಟಿಗೆ ನಿಜರೂಪವಾದ ಎಲಿಯನಾಗಿ ಕೊಟ್ಟ ಸಾಕ್ಷಿಯಂತೆ ಫಲಕಾರಿಯಾಗುವುದಿಲ್ಲವೆಂದು ಸತ್ಯವೇದವು ನಿಖರವಾಗಿ ಸೂಚಿಸುತ್ತದೆಂಬುದನ್ನು ನಾವು ನೆನಪಿನಲ್ಲಿಡಬೇಕು ಶರೀರದಲ್ಲಿರುವ ಸಭೆಯು ಕರ್ತನು ಜಯಶಾಲಿಯಾಗಿ ತನ್ನ ರಾಜ್ಯದಲ್ಲಿ ಪ್ರವೇಶಿಸಲು ದಾರಿಗಳನ್ನು ನೆಟ್ಟಗೆ ಮಾಡುವಲ್ಲಿ ಸಫಲವಾಗದು ಕೆಲವರು ಮಾತ್ರ ಈ ಸಂದೇಶಕ್ಕೆ ಕಿವಿಗೊಟ್ಟಿರುವರು ಆದರೆ ದೇವರ ರಾಜ್ಯದ ರಾಜ್ಯವನ್ನು ನಿರೀಕ್ಷಿಸುತ್ತಿರುವರೆಂಬುದು ನಿರೀಕ್ಷಿಸುತ್ತಿರುವ ಹೇಳಿಕೊಳ್ಳುವ ಬಹುದೊಡ್ಡ ಪಾಲಿನವರನ್ನು ತಲುಪಲು ಈ ಸಂದೇಶವು ಅತ್ಯಂತವಾಗಿ ವಿಫಲವಾಗಿದೆ ಆದಾಗ್ಯೂ ದೇವರ ಸದುದ್ದೇಶಗಳು ಅಂತಿಮವಾಗಿ ಪೂರ್ಣಗೊಳ್ಳುತ್ತದೆ ದೇವರು ತಮಗೆ ದರ್ಶನ ಕೊಟ್ಟ ಕಾಲಗಳನ್ನು ಅರಿಯದೆ ರಕ್ಷಕನ ಮೊದಲನೆಯ ಬರುವಿಕೆಯಲ್ಲಿ ಅದಕ್ಕೆ ಸಿದ್ಧವಾಗದ ಶಾರೀರಿಕ ಸಂಬಂಧದಲ್ಲಿನ ಇಸ್ರಾ ಎಲ್ಲರಿಗೆ ಸಂಭವಿಸಿದಂತೆಯೇ ಈ ಕಾಲದ ಅಂತ್ಯಭಾಗವಾದ ಸುಗ್ಗಿಯ ಕಾಲದಲ್ಲಿ ಕಷ್ಟ ವಿಪತ್ತು ಸಂಕಟಗಳ ಮೂಲಕ ದೈವ ಸಂಕಲ್ಪವನ್ನು ಕ್ರೈಸ್ತ ಸಮುದಾಯಕ್ಕೆ ಪರಿಚಯಿಸಲ್ಪಡಬೇಕು ಹೀಗಿದ್ದರೂ ಅವು ಪೂರ್ಣವಾಗಿ ನೆರವೇರುವವು ಮೆಸ್ಸಿಯನ ಬರುವಿಕೆಗೆ ಸಿದ್ಧವಾಗದಿರುವುದು ಆತನು ನೆರವೇರಿಸಲಿರುವ ಕಾರ್ಯಗಳಿಗೆ ಅಡ್ಡಿಯಾಗಲಾರವು ತನ್ನ ಮೊದಲನೆಯ ಬರುವಿಕೆಯಲ್ಲಿ ನಿಜವಾದ ಇಸ್ರಾಯಲೆಲ್ಲರನ್ನೂ ಆರಿಸಿ ತೆಗೆದು ದೇವರ ಹೊಸ ವ್ಯವಸ್ಥೆಯಲ್ಲಿ ಸೇರಿಸಿದಂತೆಯೇ ಈಗ ಆತನು ಆಯಲ್ಪಟ್ಟ ತನ್ನ ಚಿಕ್ಕ ಹಿಂಡನ್ನು ತನಗಾಗಿ ಕೂಡಿಸಿಕೊಂಡು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡುವನು ಅದರ ಆಳ್ವಿಕೆ ಎಲ್ಲರ ಮೇಲಿರುವುದು ಅದು ಎಲ್ಲ ಡೊಂಕಾದ ಮಾರ್ಗಗಳನ್ನು ನೆಟ್ಟಗೆ ಮಾಡುವುದು ನೀತಿ ಮತ್ತು ಪರಿಶುದ್ಧತೆಯುಳ್ಳ ಮಾರ್ಗವನ್ನು ಎತ್ತರಿಸಿ ಸಮವಾಗ ಮಾಡುವುದು ಈ ಮೂಲಕ ಅಲ್ಲಿ ತಪ್ಪುಗಳೆಂಬ ಮುಗ್ಗರಿಸುವ ಬಂಡೆಗಳು ಸೈತಾನನ ವಂಚನೆಗಳು ಇಲ್ಲದ ಒಂದು ರಾಜಮಾರ್ಗವು ಉಂಟಾಗುವುದು ಯಶಾಯ ಯಶಾಯನು ಬರೆದ ಸುವಾರ್ತೆ ಮೂವತ್ತೈದು ಎಂಟು ಒಂಬತ್ತು ಅಲ್ಲಿ ಆಗ ಮನುಷ್ಯರೆಲ್ಲರನ್ನೂ ಸತ್ಯದ ಪರಿಜ್ಞಾನಕ್ಕೆ ತಂದು ಅವರು ವಿಧೇಯತೆಯೆಂಬ ಈ ಉನ್ನತವಾದ ರಾಜಮಾರ್ಗದಲ್ಲಿ ಮುಂದುವರಿದು ಕೆಟ್ಟು ಹೋಗಿದ್ದ ಸಮಸ್ತವನ್ನು ಸರಿ ಮಾಡುವ ಕಾಲಗಳ ಪರ್ಯಂತರ ಅವರ ವೃದ್ಧಿಯಾಗಿ ಭವ್ಯವಾದ ಪರಿಪೂರ್ಣತೆಗೆ ಸೇರುವರು ಆದಿ ತಂದೆಯಾದ ಆದಾಮನ ಆಜ್ಞೆ ಮೀರುವಿಕೆಯಿಂದ ಕಳೆದುಹೋದ ಆ ಪರಿಪೂರ್ಣತೆಯು ಕ್ರಿಸ್ತನ ಅಮೂಲ್ಯ ರಕ್ತದಿಂದ ವಿಮೋಚಿಸಲ್ಪಟ್ಟು ನಂತರ ಆತನಿಗೂ ಆತನ ಸಂತತಿಗೂ ಅದು ಮರಳಿ ದೊರಕುವುದು ಮನುಷ್ಯರೆಲ್ಲರೂ ದೇವರ ರಕ್ಷಣಾ ಕಾರ್ಯವನ್ನು ನಿಜವಾಗಿಯೂ ಕಾಣುವರು ಅವರಲ್ಲಿ ಯಾರು ಅದನ್ನು ಇಚ್ಛಿಸುವರೋ ಅವರೆಲ್ಲರೂ ಅದರಲ್ಲಿ ಪಾಲುಗಾರರಾಗುವರು ಏಕೆಂದರೆ ಈ ಆಶೀರ್ವಾದವನ್ನು ದೇವರು ಅಬ್ರಹಾಮನ ನಿಜವಾದ ಆತ್ಮೀಕ ಸಂತತಿಯಾದ ಕ್ರಿಸ್ತನು ಮತ್ತು ಆತನ ಆಯಲ್ಪಟ್ಟ ಸಭೆಯ ಮೂಲಕ ಎಲ್ಲರಿಗೂ ಒದಗಿಸಿದ್ದಾನೆ ಗಲಾತ್ಯ ಮೂರು ಹದಿನಾರು ಮತ್ತು ಇಪ್ಪತ್ತೊಂಬತ್ತು